ಪ್ರಿಯ ವಿದ್ಯಾರ್ಥಿಗಳೇ ನಾವು ಸಾ ಶಾಂತಿಹಿ ಅನ್ನುವಂತಹ ಒಂದು ಅನುವಾದಿತ ಕಥೆ ಇಂಗ್ಲೀಷ್ ಭಾಷೆಯಿಂದ ಸಂಸ್ಕೃತಕ್ಕೆ ಅನುವಾದ ಮಾಡಿರುವಂತಹ ಒಂದು ಕಥೆಯನ್ನು ನೋಡ್ತಾ ಇದ್ದೀವಿ ಇದರ ಮೂಲ ಲೇಖಕರು ಡಾಕ್ಟರ್ ಡಿ ಶಿವರಾಮಕೃಷ್ಣನ್ ಅನ್ನುವಂಥವರು ಅದನ್ನು ಸಂಸ್ಕೃತಕ್ಕೆ ಡಾಕ್ಟರ್ ಬಿ ಎಸ್ ರಾಮಕೃಷ್ಣರಾವ್ ಅನ್ನುವಂಥವರು ಅನುವಾದ ಮಾಡಿದ್ದಾರೆ ಇಲ್ಲಿ ಒಬ್ಬ ಕಥಾನಾಯಕ ಪ್ರತಿನಿತ್ಯವೂ ಕೂಡ ಒಂದು ತರುಣಿಯನ್ನು ನೋಡ್ತಾ ಇರ್ತಾನೆ ಅವಳ ಸೌಂದರ್ಯ ಅವನಿಗೆ ತುಂಬ ಇಷ್ಟವಾಗುತ್ತೆ ಅವಳ ಚಲನಮಲನಗಳು ಅವಳು ಧರಿಸುವಂತಹ ಬಟ್ಟೆಗಳು ಇವೆಲ್ಲವೂ ಕೂಡ ಆ ತರುಣನ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರ್ತಾ ಅವಳನ್ನೇ ಅವಳನ್ನು ಅವನೆಲ್ಲೋ ಒಂದು ಕಡೆಯಲ್ಲಿ ಪ್ರೀತಿಸುವಂತಹ ರೀತಿಯಲ್ಲಿ ಆ ಹುಡುಗಿ ಇರ್ತಾಳೆ ಅವನಿಗೆ ಅವಳನ್ನು ಪ್ರತಿನಿತ್ಯವೂ ನೋಡಲೇಬೇಕು ನೋಡಿಲ್ಲ ಅಂತಂದರೆ ತಾನೇನೋ ಒಂದನ್ನು ಕಳೆದುಕೊಂಡಿದ್ದೀನಿ ಅನ್ನುವಂತಹ ಒಂದು ಭಾವ ಒಂದು ದಿನ ಅವಳನ್ನು ನೋಡ್ದ ಅಂತಂದರೆ ಮರುದಿನವರೆಗೂ ಕೂಡ ಆ ಸಂತೋಷ ಅನ್ನುವಂಥದ್ದು ಅವನಲ್ಲಿ ಉಳ್ಕೋತಾ ಇತ್ತು ಹೀಗಿರುವಂತಹ ಸಂದರ್ಭದಲ್ಲಿ ಒಂದು ದಿನ ಅವಳು ಯಾವುದೋ ಒಬ್ಬ ಬೇರೆ ಹುಡುಗನ ಜೊತೆಯಲ್ಲಿ ಮಾತನಾಡ್ತಾ ಇರುವಂಥದ್ದನ್ನು ಅವನು ನೋಡ್ತಾನೆ ಅವನಿಗೆ ತುಂಬ ಕೋಪ ಬರುತ್ತೆ ನಾನೇನಾದರೂ ಈಶ್ವರನಾಗಿದ್ದರೆ ಈ ಏನೇನಾದರೂ ಮನ್ಮಥನಾಗಿದ್ದರೆ ಹೇಗೆ ಮನ್ಮಥನನ್ನು ಈಶ್ವರ ತನ್ನ ಕಣ್ಣಿನ ಬೆಂಕಿಯಿಂದ ಸುಟ್ಟಿದ್ನೋ ಹಾಗೆ ನಾನು ಕೂಡ ಸುಟ್ಟುಬಿಡ್ತಾ ಇದ್ದೆ ಅನ್ನುವಷ್ಟು ಕೋಪ ಅವನಿಗೆ ಬರುತ್ತೆ ಹೀಗಿರುವಂತಹ ಸಂದರ್ಭದಲ್ಲಿ ಒಂದು ದಿನ ಅವನು ಕಲ್ಪನೆಯನ್ನು ಕೂಡ ಮಾಡ್ಕೊಂಡಿರೋದಿಲ್ಲ ನಾನು ಪ್ರತಿನಿತ್ಯ ಯಾವ ಹುಡುಗಿಯನ್ನು ನೋಡ್ತಾ ಇದ್ದೀನೋ ಅವಳು ನನ್ನ ಕೊಠಡಿಗೆ ನನ್ನ ಕಾರ್ಯಾಲಯಕ್ಕೆ ಬರಬಹುದು ಅನ್ನುವಂಥ ಒಂದು ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳದೇ ಇರುವಂತಹ ಸಂದರ್ಭದಲ್ಲಿ ಒಂದು ದಿನ ಅಕಸ್ಮಾತಾಗಿ ಅವಳು ಅವನ ಕೊಠಡಿಗೆ ಬರ್ತಾಳೆ ಅವನ ಕಾರ್ಯಾಲಯಕ್ಕೆ ಬರ್ತಾಳೆ ಬಂದಿರುವಂತಹ ಅವಳನ್ನು ಹೇಗೆ ಮಾತನಾಡಿಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಕಥಾನಾಯಕನಿಗೆ ಗೊತ್ತಾಗೋದಿಲ್ಲ ಆದರೂ ಒಂದು ಸ್ವಾಗತ ವಚನವನ್ನು ಹೇಳಿ ಅವಳನ್ನು ಕುಳ್ಳರಿಸಿ ಕಹ ಸಮಾಚಾರ ನೀವು ಬಂದಿರುವಂತಹ ಉದ್ದೇಶ ಏನು ಯಾಕಾಗಿ ಬಂದಿದ್ದೀರಿ ಅನ್ನೋದನ್ನು ಅವಳಲ್ಲಿ ಪ್ರಶ್ನಿಸ್ತಾನೆ ಆಗ ಅವಳು ಹೇಳ್ತಾಳೆ ನಾನು ಸುಂದರನ ಹೆಂಡತಿ ನನ್ನ ಹೆಸರು ಶಾಂತಿ ಎಂಬುದಾಗಿ ಹೇಳ್ತಾಳೆ ಆ ಸುಂದರ ಎನ್ನುವಂತಹ ಹೆಸರನ್ನು ಕೇಳಿದ ತಕ್ಷಣದಲ್ಲಿ ಅವನಿಗೆ ಹಳೆಯದೆಲ್ಲವೂ ಕೂಡ ನೆನಪಾಗುತ್ತೆ ಈ ಸುಂದರನ ಪರಿಚಯ ನನಗೆ ಇದೆ ಅನ್ನೋದರಿಂದ ಅವನಿಗೆ ಆರಂಭವಾಗಿ ಅವನಲ್ಲಿ ಯೋಚನಾ ಲಹರಿಗಳು ಹರಿತಾ ಹೋಗುತ್ತೆ ಈ ಸುಂದರ ಅನ್ನುವಂಥವನು ಇವನದೇ ಊರಿನವನಾಗಿರ್ತಾನೆ ಆ ಸುಂದರನ ತಂದೆಯ ಹೆಸರು ಗೋವಿಂದ ಎಂಬುದಾಗಿ ಅವನು ಆ ಊರಿನಲ್ಲಿ ಒಬ್ಬ ರೈತನಾಗಿರ್ತಾನೆ ಈ ಗೋವಿಂದನಿಗೆ ಬಹಳಷ್ಟು ಜನ ಮಕ್ಕಳಿರ್ತಾರೆ ಆದರೆ ಅವನಷ್ಟು ಧನಿಕನಾಗಿರೋದಿಲ್ಲ ಹಾಗಾಗಿ ಆ ಸುಂದರನ ಬಗ್ಗೆ ನಮ್ಮ ಕಥಾನಾಯಕನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಬಂದಿರುವಂತಹ ಆ ಸುಂದರ ಏನು ಮಾಡ್ತಾನೆ ಅಂತಂದರೆ ಕೇಳ್ತಾನೆ ನನಗೇನಾದರೂ ಒಂದು ಉದ್ಯೋಗವನ್ನು ಕೊಡಿಸು ಯಾವುದಾದರೂ ಉದ್ಯೋಗವಾದರೂ ಸರಿ ನಾನು ಮಾಡ್ತೀನಿ ಆಗ ನಮ್ಮ ಕಥಾನಾಯಕ ಪ್ರಶ್ನಿಸ್ತಾನೆ ಯಾಕಾಗಿ ನೀನು ಗ್ರಾಮವನ್ನು ಬಿಟ್ಟು ಬಂದೆ ಆಗ ಅವನು ಹೇಳ್ತಾನೆ ನಾವು ಆರು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಇರುವಂತಹ ಸ್ವಲ್ಪ ಆದಾಯದಲ್ಲಿ ಆ ಗ್ರಾಮದಲ್ಲಿ ಬದುಕೋದು ಕಷ್ಟವಾಗಿರೋದರಿಂದ ನಾವು ಒಬ್ಬೊಬ್ಬರಾಗಿ ಗ್ರಾಮವನ್ನು ತ್ಯಜಿಸಿ ಬಂದೆವು ಅನ್ನೋದನ್ನು ತಿಳಿಸ್ಕೊಡ್ತಾನೆ ನಾನು ಹತ್ತನೆಯ ತರಗತಿಯವರೆಗೆ ಓದಿದ್ದೀನಿ ಎಂಬುದಾಗಿ ಅವನು ಹೇಳ್ತಾನೆ ಆಗ ನಮ್ಮ ಕಥಾನಾಯಕ ಹೇಳ್ತಾನೆ ನನಗೆ ಗೊತ್ತಿರುವ ಹಾಗೆ ನಿನಗಾಗುವಂತಹ ಉದ್ಯೋಗ ನನ್ನ ಪ್ರತೀಕ್ಷೆಯಲ್ಲಿ ಇಲ್ಲ ನಾನು ಯಾರಿಗಾದರೂ ಹೇಳಿರ್ತೀನಿ ಖಂಡಿತವಾಗಿಯೂ ನಿನಗೆ ಕೆಲಸದ ವ್ಯವಸ್ಥೆಯನ್ನು ಮಾಡ್ತೇನೆ ಯಾಕಂದರೆ ನಿಮ್ಮ ತಂದೆಯಾಗಿರುವಂತಹ ಗೋವಿಂದ ನಮ್ಮನ್ನು ಬಹಳವಾಗಿ ಸೇವೆ ಮಾಡಿದ್ದರು ಎನ್ನುವುದಾಗಿ ಅವನೇನು ಮಾಡ್ತಾನೆ ಹೇಳ್ತಾನೆ ಇಲ್ಲಿಯವರೆಗಿನ ಕಥೆಯನ್ನು ಇಲ್ಲಿಯವರೆಗಿನ ವಿಷಯವನ್ನು ನೀವು ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೀರಿ ಈಗ ಮುಂದೆ ನೋಡ್ತಾ ಹೋಗೋಣ ಕಥಮಪಿ ದೈವಗತ್ಯ ಉಕ್ತ ಮಾತ್ರೇ ಏವ ಮಯಿ ಕೋಪಿ ಉದ್ಯೋಗಪತಿ ಸ್ವೀಯೇ ಸಮವಾಯೇ ಏನಂ ಸುಂದರಂ ಸೇವಕತ್ವೇನ ಸ್ವೀಕೃತವಾನ್ ತತಃ ದೇವಿ ಸುಂದರ ತತ್ರಾಸಿ ಪ್ರೇಷಿತ ಇವನೇನು ಮಾಡಿರ್ತಾನೆ ನಮ್ಮ ಕಥಾನಾಯಕ ಆ ಸುಂದರ ಬಂದು ನನಗೇನಾದರೂ ಒಂದು ಉದ್ಯೋಗವನ್ನು ಕೊಡಿಸು ಅಂತ ಕೇಳಿಕೊಂಡ ತಕ್ಷಣದಲ್ಲಿ ಒಂದು ನಾಲ್ಕಾರು ಜನರಿಗೆ ಹೇಳಿರ್ತಾನೆ ನೋಡಪ್ಪ ನಮ್ಮ ಊರಿನಿಂದ ಬಂದಿರುವಂಥ ಒಬ್ಬ ಹುಡುಗ ಇದ್ದಾನೆ ತುಂಬ ಒಳ್ಳೆಯವನು ಅವನಿಗೇನಾದರೂ ಒಂದು ಉದ್ಯೋಗವನ್ನಿದ್ರೆ ಕೊಡಿ ಅನ್ನೋದಾಗಿ ಕೇಳಿರ್ತಾನೆ ಕಥಮಪಿ ದೈವಗತ್ಯ ಆ ದೇವರ ಅನುಗ್ರಹದಿಂದ ಅದೃಷ್ಟದಿಂದ ಉಕ್ತ ಮಾತ್ರೇ ಎಯಿ ನಾನು ಹೇಳಿದ ತಕ್ಷಣದಲ್ಲಿಯೇ ತುಂಬ ದಿನಗಳೇನಾಗಿರಲಿಲ್ಲ ಹೇಳಿದ ಸ್ವಲ್ಪ ದಿನದಲ್ಲಿಯೇ ಕೋಪಿ ಉದ್ಯೋಗಪತಿ ಯಾವುದೋ ಒಬ್ಬ ಉದ್ಯೋಗಪತಿ ಅಂದರೆ ಉದ್ಯೋಗವನ್ನು ಕೊಡುವಂತಹ ಒಬ್ಬ ವ್ಯಕ್ತಿ ಅವನೇನು ಮಾಡ್ತಾನೆ ಸ್ವೀಯ ಸಮವಾಯೆ ತನ್ನ ಬಳಿಯಲ್ಲಿ ಏ ನಮ್ಮ ಸುಂದರಂ ಆ ಊರಿಂದ ಬಂದಿರುವಂತಹ ಸುಂದರನಿಗೆ ಸೇವಕತ್ವೇನ ಸ್ವೀಕೃತವಾನ್ ಅವನನ್ನ ಸೇವಕನನ್ನಾಗಿ ಒಬ್ಬ ಅವನನ್ನ ಅವನನ್ನು ಸ್ವೀಕರಿಸ್ತಾನೆ ಅವನನ್ನು ತೆಗೆದುಕೊಳ್ತಾನೆ ತರೇದೇವಿ ಸುಂದರ ತತ್ರಸಿತ್ ಪ್ರೇಷಿತ ನಾನೇನು ಮಾಡಿದೆ ಅವನನ್ನು ಮರುದಿನ ಆ ಉದ್ಯೋಗಪತಿಯ ಬಳಿಯಲ್ಲಿ ಕಳುಹಿಸಿದೆ ಅಂದರೆ ಎರಡನೇ ದಿನ ಹೇಳಿದ ಮರುದಿನವೇ ಅವನೇನು ಮಾಡ್ಬಿಡ್ತಾನೆ ಸುಂದರ ತನ್ನ ಕೆಲಸ ಎಲ್ಲಿದೆಯೋ ಯಾವ ಉದ್ಯೋಗಪತಿ ತನಗೆ ಕೆಲಸವನ್ನು ಕೊಡ್ತಾನೋ ಅವನ ಬಳಿಗೆ ಹೋಗ್ತಾನೆ ಮನ್ನೇ ಸ ಉದ್ಯೋಗ ತೇನ ಸ್ವೀಕೃತ ಆಸೀತ್ ಸುಂದರೇಣ ತ ಕದಾಪಿ ಆಸೀದವಸರ ಸುಂದರಂ ಮಿಲಿತು ವಸ್ತುತಃ ವಸ್ತು ಮಾವತಿ ಆಸಕ್ತಿರೀತ್ ತಂ ಪುನಃ ದ್ರಷ್ಟು ಸಹ ಅನ್ಯ ಕಾಮಪಿ ಪ್ರಾರ್ಥನಾ ಪುರಸ್ಕುರ್ಯಾತಿ ಮನೀಷಯ ನೋಡಿ ಇಲ್ಲೇನಾಗಿದೆ ಈ ಸುಂದರ ಮರುದಿನವೇ ಆ ಉದ್ಯೋಗಪತಿಯನ್ನು ಹುಡುಕೊಂಡು ತಾನೆ ಅಲ್ಲಿ ಅವನಿಗೆ ಕೆಲಸ ಆಗಿರಬಹುದು ಅಂತ ನಮ್ಮ ಕಥಾನಾಯಕ ಊಹಿಸ್ತಾನೆ ಮನ್ಯೇ ಸಹ ಉದ್ಯೋಗ ತೇನ ಸ್ವೀಕೃತ ಆಸಿತ್ ಸುಂದರೇಣ ಅನ್ಕೊಂಡೆ ಆ ಸುಂದರನಿಂದ ಕೆಲಸ ಒಪ್ಕೊಂಡ ಅಂತ ಅಂದ್ಕೊಂಡೆ ಉದ್ಯೋಗ ಸ್ವೀಕೃತ ಅದನ್ನು ಸ್ವೀಕರಿಸಿದವನು ಸೇವಕನಾಗಿ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ ತತಃ ನ ಕದಾಪಿ ಆಸೀದ ಅವಸರ ಸುಂದರಂ ಮಿಲಿತು ಮೇಲೆ ನನಗೆ ಈ ಸುಂದರನನ್ನು ಭೇಟಿಯಾಗುವಂತಹ ಅವಕಾಶವೇ ಸಿಗಲಿಲ್ಲ ನನಗೂ ಸುಂದರನಿಗೂ ಭೇಟಿ ಆಗಲೇ ಇಲ್ಲ ಮುಂದೆ ಹೇಳ್ತಾನೆ ಅವನು ವಸ್ತುತಃ ಮೊಮ್ಮ ಮನಸ್ಸಿ ತಾವತಿ ಆಸಕ್ತಿರಪಿ ನಾಸಿ ತಂ ಪುನಃ ದ್ರಷ್ಟು ಕಥಾನಾಯಕ ಹೇಳ್ತಾ ಇದ್ದಾನೆ ನನಗೆ ಆ ಸುಂದರನನ್ನು ಮತ್ತೆ ಪುನಃ ನೋಡೋದಕ್ಕೆ ಆಸಕ್ತಿ ಇರಲಿಲ್ಲ ನನಗೆ ಏನಾಗಿರಲಿಲ್ಲ ಆ ಸುಂದರನನ್ನು ಭೇಟಿಯಾಗೋದಕ್ಕೆ ಆಸಕ್ತಿ ಇರಲಿಲ್ಲ ಕಾರಣ ಏನಪ್ಪ ಅಂತಂದರೆ ಸಹ ಅನ್ಯಾಂ ಕಾಮಿ ಪ್ರಾರ್ಥನಾಂ ಪುರಸ್ಕುರ್ಯಾತಿ ಅವನು ಈಗ ಹೇಗೆ ನನ್ನ ಬಳಿಗೆ ಒಂದು ಒಂದು ಉದ್ಯೋಗವನ್ನು ಕೊಡಿಸು ಅಂತ ಏನು ಕೇಳಿಕೊಂಡು ಹಾಗೆ ಮತ್ತೇನಾದರೂ ನಾನು ಆ ಸುಂದರನನ್ನು ಭೇಟಿಯಾದ ಅಂತಂದರೆ ಒನ್ಯಾಮಕಾಮಿ ಪ್ರಾರ್ಥನಾ ಮತ್ತೇನಾದರೂ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ನೀವು ದಯವಿಟ್ಟು ನನಗೇನು ಮಾಡಬೇಕು ಕೆಲಸವನ್ನು ಕೊಡಿಸಿದ್ದೀರಿ ಒಂದು ಮನೆಯನ್ನು ಕಳಿಸಿ ಉಪಕಾರ ಮಾಡಿಕೊಡಿ ನನಗೆ ಖರ್ಚಿಗೆ ಹಣ ಇಲ್ಲ ಸ್ವಲ್ಪ ಹಣವನ್ನು ಕೊಡಿಸಿ ಈ ರೀತಿಯಾಗಿ ಬೇರೆ ಬೇರೆ ಏನಾದರೂ ಪ್ರಾರ್ಥನೆಗಳನ್ನು ಶುರು ಮಾಡ್ಕೊಂಬಿಟ್ರೆ ಅಂತ ಅನ್ಕೊಂಡು ನಮ್ಮ ಕಥಾನಾಯಕ ಏನು ಮಾಡ್ತಾನೆ ಅವನನ್ನು ಭೇಟಿಯಾಗೋದಕ್ಕೆ ಇಷ್ಟಪಡೋದಿಲ್ಲ ಪುರಸ್ಕುರ್ಯಾದಿತಿ ಮನೀಷಯ ಎನ್ನುವಂತಹ ಒಂದು ಮನಸ್ಥಿತಿಯಿಂದ ನಾನು ಅವನನ್ನು ಭೇಟಿಯಾಗೋದಕ್ಕೆ ಇಷ್ಟಪಡಲಿಲ್ಲ ಈಗ ಅವನು ವಾಸ್ತವಕ್ಕೆ ಬರ್ತಾನೆ ಇಲ್ಲಿಯವರೆಗೆ ಆ ಸುಂದರನ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಆಲೋಚನಾ ಲಹರಿ ಅವನ ಮನಸ್ಸಿನಲ್ಲಿ ಹರಿದ ನಂತರದಲ್ಲಿ ಈಗ ವಾಸ್ತವಿಕತೆಗೆ ಬರ್ತಾನೆ ಅವನು ಇಲ್ಲಿ ಎದುರುಗಡೆಯಲ್ಲಿ ಕೂತ್ಕೊಂಡಿದ್ದಾಳೆ ಯಾರೋ ಸುಂದರಸ್ಯ ಪತ್ನಿ ಶಾಂತಿ ಮಮ ಸಮ್ಮುಖೇ ಅತಿಷ್ಠ ಮುಹೂರ್ತ ಮಾತ್ರೆ ಅಹಂ ಸರ್ವಪಿ ಸುಂದರಸ್ಯ ವೃತ್ತಾಂತ ಸ್ಮೃತವಾನ್ ಅತ ಪರಂ ಸಾ ಸಾ ವಸ್ಪೆ ವಿದ್ಯಮ ಅಪರಿಚಿತ ಅಪ್ಸರ ಯಾ ಮಮ್ಮ ಸಾತು ಸಾಧು ಗ್ರಾಮಸ್ಯ ಸುಂದರಸ್ಯ ಪತ್ನಿ ಸಾ ಈಗ ಅವನಿಗೆ ಪಶ್ಚಾತ್ತಾಪವಾಗ್ತಾ ಹೋಗುತ್ತೆ ಯಾಕಾಗಿ ಸುಂದರ ಪತ್ನಿ ಶಾಂತಿ ಮಮ್ಮುಖೆ ಅತಿ ಯಾರೋ ನಮ್ಮ ಊರಿನವನೇ ಆಗಿ ಇಲ್ಲಿಗೆ ಬಂದು ಮುಂಬೈಯಂತಹ ಮಹಾನಗರಕ್ಕೆ ಬಂದು ತನ್ನ ಬಳಿಯಲ್ಲಿ ಉದ್ಯೋಗವನ್ನು ಪಡೆದುಕೊಂಡು ಇಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ನೋ ಆ ಸುಂದರನ ಹೆಂಡತಿ ಸುಂದರಸ್ಯ ಪತ್ನಿ ಶಾಂತಿ ಅವಳು ಮಮ ಸಮ್ಮುಖೆ ಅತಿಷ್ಠತ ನನ್ನ ಎದುರುಗಡೆಯಲ್ಲಿ ಕುಳಿತುಕೊಂಡಿದ್ದಾಳೆ ಅವಳು ಮುಹೂರ್ತ ಮಾತ್ರೆ ಅಹಂ ಸರ್ವಪಿ ಸುಂದರಸ ವೃತ್ತಾಂತಂ ಸ್ಮೃತವಾನ್ ನಾನು ಒಂದು ಕ್ಷಣದಲ್ಲಿ ಆ ಸುಂದರನ ಎಲ್ಲ ವೃತ್ತಾಂತವನ್ನು ನೆನಪಿಸಿಕೊಂಡೆ ಆ ಕಥಾನಾಯಕನಿಗೆ ಅವನ ಎಲ್ಲ ವೃತ್ತಾಂತವೂ ಕೂಡ ನೆನಪಾಗತ್ತೆ ಅತಃ ಪರಂ ಇಲ್ಲಿಯವರೆಗೆ ನಮ್ಮ ಕಥಾನಾಯಕ ಆ ಹುಡುಗಿಯನ್ನು ನೋಡಿರುವಂತಹ ದೃಷ್ಟಿಯೇ ಬೇರೆ ಅಂತಹ ಹುಡುಗಿ ಈಗ ನನ್ನ ಎದುರುಗಡೆಯಲ್ಲಿ ಕುಳಿತುಕೊಂಡಿದ್ದಾಳೆ ಯಾರು ಆ ಹುಡುಗಿಯೇ ಅಂತಂದರೆ ನನ್ನದೇ ಊರಿದವನಾದ ಸುಂದರನ ಹೆಂಡತಿ ಅತ ಪರಂ ಸಾ ಸಾ ವಸ್ತ್ರಾಪಣೆ ವಿದ್ಯಮಾನ ನ ಅಪರಿಚಿತ ಅಪ್ಸರಾಹ ಇಷ್ಟು ದಿನಗಳ ಕಾಲ ಕೇವಲ ಒಬ್ಬ ಅವಳು ವಸ್ತ್ರದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ನನಗೆ ಅಪರಿಚಿತಳಲ್ಲದ ಒಂದು ಅಪ್ಸರೆಯ ರೀತಿಯಲ್ಲಿರುವಂಥವಳು ಯಾ ಮಮ್ಮ ಮನೋಮಂದಿರೇ ಸಾಧು ಸಂಸ್ಥಾಪಿತ ನಾನು ಯಾರನ್ನು ಇಷ್ಟು ದಿನಗಳ ಕಾಲ ನನ್ನ ಮನಸ್ಸಿನಲ್ಲಿಟ್ಟು ಮನಸ್ಸೆಂಬಂತಹ ದೇವಾಲಯದಲ್ಲಿ ಮನೋಮಂದಿರೇಶು ಸಂಸ್ಥಾಪಿತ ಅವಳನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ನೋ ಸಾತು ಅಸ್ಮಾಕಮೇವ ಗ್ರಾಮಸ್ಯ ಸುಂದರಸ್ಯ ಪತ್ನಿ ಅವಳು ಯಾರು ಅಂತಂದರೆ ನನ್ನದೇ ಊರಿದವನಾದ ಸುಂದರನ ಹೆಂಡತಿ ನೋಡಿ ಅವಳು ಸುಂದರನ ಹೆಂಡತಿ ಅಂತ ಗೊತ್ತಾಗೋದಕ್ಕಿಂತ ಪೂರ್ವದಲ್ಲಿ ನಮ್ಮ ಕಥಾನಾಯಕ ಅವಳನ್ನು ನೋಡ್ತಾ ಇರುವಂತಹ ದೃಷ್ಟಿಗೂ ಹಾಗೆ ಈಗ ಅವಳು ಸುಂದರನ ಹೆಂಡತಿ ಅಂತ ಗೊತ್ತಾದ ನಂತರದಲ್ಲಿ ಅವಳನ್ನು ನೋಡುವಂತಹ ದೃಷ್ಟಿಗೂ ವ್ಯತ್ಯಾಸವಾಗುತ್ತೆ ಅದೇ ಹುಡುಗಿ ಇವಳಾಗಿದ್ದಾಳೆ ಮತ್ಸಕಾಶಾತ್ ತ್ವ ಅಪೇಕ್ಷಸೆ ಅಶಾಂತ ಮನಸ್ಸ ಅಪೃಚ್ಛಂ ಅಪಿತು ನ ಕೋಪೇನ ಈಗ ನಮ್ಮ ಕಥಾನಾಯಕನ ಮನಸ್ಸು ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ಅಶಾಂತವಾಗ್ತಾ ಇದೆ ಇಲ್ಲಿಯವರೆಗೆ ಅವಳ ಕುರಿತಾಗಿ ನೂರಾರು ಆಲೋಚನೆಗಳನ್ನು ಮಾಡ್ಕೋತಾ ಇರುವಂತಹ ನಮ್ಮ ಕಥಾನಾಯಕನಿಗೆ ಈಗ ಇವಳು ನನ್ನ ಊರಿನ ಸುಂದರನ ಪತ್ನಿ ಅಂತ ಗೊತ್ತಾದ ಮೇಲೆ ಅವನ ಮನಸ್ಸು ಅಶಾಂತವಾಗುತ್ತೆ ಹಾಗಾಗಿ ಅಶಾಂತತೆಯಿಂದ ಕೂಡಿದಂತಹ ಮನಸ್ಸಿನಲ್ಲಿ ಅವಳಲ್ಲಿ ಪ್ರಶ್ನೆ ಮಾಡ್ತಾನೆ ಮತ್ಸಕಾಶಾತ್ವ ಕಿಂ ಅಪೇಕ್ಷಸೆ ನನ್ನಿಂದ ನೀನು ಏನನ್ನು ಇಚ್ಛೆ ಪಡ್ತೀಯಾ ನನ್ನಿಂದ ಏನು ಸಹಾಯವಾಗಬೇಕು ಎಂಬುದಾಗಿ ಇಷ್ಟಪಡ್ತೀಯಾ ಎಂಬುದಾಗಿ ಅಶಾಂತ ಮನಸ್ಸಿನಿಂದ ಕೇಳ್ತಾನೆ ಆದರೆ ಅವನು ಮುಂದೆ ಹೇಳ್ತಾನೆ ಅಪಿತುನ ಕೋಪೇನ ಅವಳ ಮೇಲೆ ನನಗೆ ಕೋಪ ಬರಲಿಲ್ಲ ಇದು ತಪ್ಪು ನಂದಾಗಿರೋದ್ರಿಂದ ನಾನು ಈ ತಪ್ಪನ್ನು ಮಾಡಿರೋದ್ರಿಂದ ನನಗೆ ಅವಳ ಮೇಲೆ ಕೋಪ ಬರಲಿಲ್ಲ ಆದರೆ ಮನಸ್ಸೇನಾಗಿರಲಿಲ್ಲ ಶಾಂತವಾಗಿರಲಿಲ್ಲ ಅಶಾಂತವಾಗಿರುವಂತಹ ಮನಸ್ಸಿನಿಂದ ನಾನು ಅವಳಲ್ಲಿ ಕೇಳಿದೆ ಆಗ ಅವಳು ಆರಂಭಿಸ್ತಾಳೆ ಮಮ ಪತಿ ಭವದ್ವಿಷಯೇ ಉಕ್ತವಾನ್ ಆಸೀತ್ ನನ್ನ ಪತಿದೇವರು ನನ್ನ ಗಂಡ ಭವದ್ ವಿಷಯ ನಿಮ್ಮ ವಿಷಯದಲ್ಲಿ ಆಸಿತ್ ನನಗೆ ಹೇಳಿದ್ದರು ಭದ್ವಿಷ ಬಹು ಭಕ್ತಿಭಾವಯುತ ಖಲು ಸಹ ಯೋಗಿ ನಿಮ್ಮ ಬಗ್ಗೆ ನಿಮ್ಮ ವಿಷಯದಲ್ಲಿ ಬಹುಭಕ್ತಿಭಾವಯುತ ಅವರಿಗೆ ತುಂಬ ಭಕ್ತಿಯ ಭಾವನೆ ಅನ್ನುವಂಥದ್ದು ಇತ್ತು ಯಾಕಂದರೆ ಯತಃ ಉದ್ಯೋಗ ದಾಪಿತೋ ಭವತ ನೀವು ಇಂತಹ ಮುಂಬೈಯಂತಹ ಮಹಾನಗರದಲ್ಲಿ ಏನೂ ಗೊತ್ತಿಲ್ಲದೆ ಬಂದಿರುವಂತಹ ಸಂದರ್ಭದಲ್ಲಿ ನೀವು ಅವರಿಗೆ ಉದ್ಯೋಗವನ್ನು ನೀಡಿದ್ದೀರಿ ಉದ್ಯೋಗೋದ ಉದ್ಯೋಗ ದಾಪಿತೋ ಭವತ ನೀವು ಅವರಿಗೆ ಉದ್ಯೋಗವನ್ನು ನೀಡಿದ್ದೀರಿ ತೇನ ಉದ್ಯೋಗೇನ ಚ ನೂತನ ಜೀವನ ಪ್ರದತ್ತಮಾಸೀತ್ ಅಸ್ಮಿನ್ ಮಹಾನಗರೆ ಪತ್ಯು ನನ್ನ ಗಂಡನಿಗೆ ನೀವು ಕೊಡಿಸಿರುವಂತಹ ಉದ್ಯೋಗದಿಂದ ಬಹಳ ಉಪಕಾರವಾಗಿದೆ ಏಕೆಂದರೆ ಇಂತಹ ದೊಡ್ಡದಾಗಿರುವಂತಹ ಮಹಾನಗರದಲ್ಲಿ ನೀವು ಕೊಡಿಸಿರುವ ಉದ್ಯೋಗದಿಂದ ನೂತನ ಜೀವನ ಅವರು ಹೊಸದಾಗಿರುವಂತಹ ಒಂದು ಜೀವನವನ್ನು ಆರಂಭಿಸಿದರು ಸಚ ಮಯಾ ಸಹ ಭವಂತಂ ದೃಷ್ಟುಂ ಸಕೃದ್ವಾ ಮಿಲಿತುಂ ಈ ಅವರು ನಿಮ್ಮನ್ನು ಭೇಟಿಯಾಗೋದಕ್ಕೆ ಒಬ್ಬರೇ ಅಲ್ಲ ನನ್ನ ಜೊತೆಯಲ್ಲಿ ಸಚ ಮಯಾ ಸಹ ನನ್ನ ಪತಿಯವರು ನನ್ನ ಜೊತೆಯಲ್ಲಿ ಭವಂತಂ ದ್ರಷ್ಟುಂ ನಿಮ್ಮನ್ನು ನೋಡಬೇಕು ಎಂಬಿಕೊಂಡು ಸಕೃದ್ವಾ ಮಿಲಿತುಂ ಈ ಏಷ ಒಂದು ಸಾರಿಯಾದರೂ ನಿಮ್ಮನ್ನು ಭೇಟಿಯಾಗಬೇಕು ಎಂಬುದಾಗಿ ಈ ಅವರು ಅವರು ಇಚ್ಛೆಪಟ್ಟಿದ್ದರು ಆಸೆ ಪಟ್ಟಿದ್ರು ಉಭಯೋ ಅಪಿ ಆವಯೋ ಕೃತಜ್ಞತಾಂ ನಿವೇದಯಿತು ನಾವಿಬ್ಬರೂ ಕೂಡ ನಿಮಗೆ ಕೃತಜ್ಞತೆಯನ್ನು ತಿಳಿಸುವುದಕ್ಕಾಗಿ ನಿಮ್ಮಿಂದ ನಾವು ಬಹಳ ಉಪಕೃತರಾಗಿದ್ದೀವಿ ನಿಮ್ಮಿಂದ ತುಂಬ ಪ್ರಯೋಜನವನ್ನು ಪಡೆದುಕೊಂಡಿದ್ದೀವಿ ಅಂತ ಕೃತಜ್ಞತೆಯನ್ನು ಹೇಳಬೇಕು ಅಂದ್ಕೊಂಡು ತುಂಬ ಆಸೆ ಇತ್ತು ಪರಂ ಸ ದಿವಸ ನೈವಸಮಯಾತ ಆದರೆ ಆ ದಿನ ನಮಗೆ ಕೂಡಿ ಬರಲೇ ಇಲ್ಲ ನಿಮ್ಮನ್ನು ಭೇಟಿಯಾಗುವಂತಹ ಅವಕಾಶ ನಮಗೆ ದೊರಕಲೇ ಇಲ್ಲ ಆಗ ನಮ್ಮ ಕಥಾನಾಯಕನಿಗೆ ಆಶ್ಚರ್ಯವಾಗುತ್ತೆ ಅವನು ಪ್ರಶ್ನಿಸ್ತಾನೆ ಕಿಂ ಕಿಮಭೂತ್ ಸುಂದರಸ್ಯ ಹಾಗಾದರೆ ಸುಂದರನಿಗೆ ಏನಾಯಿತು ಯಾಕೆ ಅವನಿಗೆ ಭೇಟಿಯಾಗೋದಕ್ಕಾಗಿಲ್ಲ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಪ್ರಶ್ನಿಸ್ತಾನೆ ಆಗ ಅವಳು ದುಃಖದಿಂದ ಅವಳಿಗೆ ಮಾತೆ ಹೊರಳ್ತಾ ಇಲ್ಲ ಗಂಟಲು ಕಟ್ಕೊಂಡ್ಬಿಟ್ಟಿದೆ ಅದಕ್ಕಾಗಿ ಅವಳು ಗತ ಗತ ವರ್ಷೆ ದಿವಂ ಅಗಾತ್ ಹೇಳ್ತಾಳೆ ಅವಳು ಹೋದ ಹೋದ ವರ್ಷ ಅಂದರೆ ಕಳೆದ ವರ್ಷ ಅವನೇನಾಗ್ತಾನೆ ದಿವಂ ಅಗಾತ್ ಅವನು ಸ್ವರ್ಗಕ್ಕೆ ಹೋದ ಇಲ್ಲಿಂದ ಭೂಮಿಯ ವ್ಯಾಪಾರವನ್ನು ಮುಗಿಸಿ ಸ್ವರ್ಗಕ್ಕೆ ಹೋದ ಅಂತ ಅವಳು ತಿಳಿಸ್ತಾಳೆ ದಿವಮಗಾತ್ ನಮ್ಮ ಕಥಾನಾಯಕ ಆಶ್ಚರ್ಯದಿಂದ ಪ್ರಶ್ನಿಸ್ತಾನೆ ದಿವಮಗಾತ್ ಅಸ್ತಿ ಕಿಂಚಿತ್ ಅಪತ್ಯಂತೆ ಅವನು ಸ್ವರ್ಗಕ್ಕೆ ಹೋದನಾ ಅಂದರೆ ಮರಣವನ್ನು ಹೊಂದಿದನ ಸತ್ತು ಹೋದನಾ ನಿನಗೇನಾದರೂ ಅಪತ್ಯಂತೆ ನಿನಗೇನಾದರೂ ಮಕ್ಕಳು ಮರಿಯಾರಾದರೂ ಇದ್ದಾರಾ ಅಸ್ತಿ ಕಿಂಚಿತ್ ಅಪತ್ಯಂತೆ ನಿನಗೆ ಮಕ್ಕಳು ಮರಿಯಾರಾದರೂ ಇದಾರಾ ಎಂಬುದಾಗಿ ಪ್ರಶ್ನಿಸ್ತಾನೆ ಆಗ ನಾಸ್ತಿ ಕಿಮಪಿ ಅವಳು ಹೇಳ್ತಾಳೆ ನನಗೆ ಮಕ್ಕಳು ಯಾರೂ ಕೂಡ ಇಲ್ಲ ಎನ್ನುವಂತಹ ಒಂದು ವಿಷಯವನ್ನು ಕಥಾನಾಯಕನಿಗೆ ತಿಳಿಸ್ತಾಳೆ ಅಹಂ ಆಸಂ ಶೋಕಾವಿಷ್ಟ ಆಗ ನಮ್ಮ ಕಥಾನಾಯಕ ಬಹಳ ದುಃಖದಲ್ಲಿ ಮುಳುಗ್ತಾನೆ ಅಹಂ ಆಸಂ ಶೋಕಾವಿಷ್ಟ ಏಕಾ ವಿಧವಾ ಈದೃಶಿ ತರುಣೇ ವಯಸಿ ಏವಾ ಅವನ ಮನಸ್ಸಿನಲ್ಲಿ ಬಂದಿರುವಂತಹ ಆಲೋಚನೆ ಏನಪ್ಪ ಅಂತಂದರೆ ಇಷ್ಟು ಚಿಕ್ಕ ವಯಸ್ಸಿನವಳಾಗಿರುವಂತಹ ಈ ಹುಡುಗಿ ವಿಧವೆಯಾಗಿದ್ದಾಳೆ ಅಂದರೆ ಗಂಡನನ್ನು ಕಳೆದುಕೊಂಡಿದ್ದಾಳೆ ಏಕಾ ವಿಧವಾ ಈದೃಶಿ ತರುಣೇ ವಯಸ್ಸಿ ಏವಾ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗಬಾರದಿತ್ತು ಅಂದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಗಂಡು ಹೆಣ್ಣುಗಳನ್ನು ವಿವಾಹ ಎನ್ನುವಂತಹ ಒಂದು ಬಂಧನದ ಮೂಲಕ ಒಟ್ಟಿಗೆ ಮಾಡಿರ್ತಾರೆ ಆ ವಿವಾಹ ಅನ್ನುವಂತಹ ಒಂದು ಬಂಧನದ ಉದ್ದೇಶವೇ ಅದು ಸ್ವೇಚ್ಛಾಚಾರವಾಗಿ ಹುಡುಗಿಯೋ ಅಥವಾ ಹುಡುಗನೋ ತಮಗೆ ಬೇಕಾದಂತಹ ರೀತಿಯಲ್ಲಿ ಸಮಾಜದಲ್ಲಿ ಬಾಳಬಾರದು ಇದರಿಂದ ಸಮಾಜದಲ್ಲಿ ಉಳಿದಿರುವಂತಹ ಎಲ್ಲ ಸಮುದಾಯಗಳಿಗೆ ಅಥವಾ ಉಳಿದ ಜನರಿಗೂ ಸಹ ತೊಂದರೆಯಾಗಬಹುದು ಎನ್ನುವಂತಹ ಒಂದು ಉದ್ದೇಶದಿಂದ ಅವರಿಬ್ಬರನ್ನು ಒಂದು ವಿವಾಹ ಬಂಧನದಲ್ಲಿ ಸೇರಿಸ್ತಾರೆ ಆ ವಿವಾಹದ ನಂತರದಲ್ಲಿ ಅವರಿಬ್ಬರಿಗೂ ಕೂಡ ಅವರದೇ ಆಗಿರುವಂತಹ ಕೆಲವೊಂದಿಷ್ಟು ಕರ್ತವ್ಯಗಳಿರುತ್ತೆ ಮಧ್ಯದಲ್ಲಿ ಹೀಗೆ ಗಂಡನೋ ಹೆಂಡತಿಯೋ ಮರಣವನ್ನು ಹೊಂದಿದಾಗ ಮಾತ್ರ ಅವರ ಜೀವನ ಕಷ್ಟಕರವಾಗಿರುತ್ತೆ ಇಲ್ಲಿಯೂ ಅಷ್ಟೇ ಸ್ವಲ್ಪ ವಯಸ್ಸಾದ ಮೇಲೆ ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಮೇಲೆ ಗಂಡನೋ ಹೆಂಡತಿಯೋ ಮರಣವನ್ನು ಹೊಂದಿದರೆ ಜೀವನದ ಬಹುಭಾಗವನ್ನು ಕಳೆದುಕೊಂಡಿರೋದ್ರಿಂದ ಯಾವುದೇ ಅಪಾಯಗಳು ಸಮಸ್ಯೆಗಳು ಇರೋದಿಲ್ಲ ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಅವಳಿಗೆ ಒಂದು ಇಪ್ಪತ್ತು ವರ್ಷ ವಯಸ್ಸಾಗಿರಬಹುದು ಅಂತ ಏನು ಊಹಿಸ್ತಾನೋ ಇಷ್ಟ ಚಿಕ್ಕ ವಯಸ್ಸಿನಲ್ಲಿ ಅವಳು ವಿಧವೆಯಾಗಿದ್ದಾಳೆ ಅನ್ನೋದು ಅವನಿಗೆ ಅತ್ಯಂತ ದುಃಖವನ್ನು ತಂದುಕೊಳುತ್ತೆ ಮೌನಂ ಮಾತನ್ನೇ ಆಡೋದಿಲ್ಲ ಅವನು ಶ್ವ ಮೌನಂ ವಿಭಜ್ಯ ಶಾಂತಿರವೋಚತ್ ಈಗ ಆ ಕೊಠಡಿಯ ತುಂಬ ಏನಾಗಿದೆ ಅಂತಂದರೆ ಮೌನವಾಗಿಬಿಟ್ಟಿದೆ ಶಬ್ದವೇ ಇಲ್ಲ ನಮ್ಮ ಕಥಾನಾಯಕನಿಗೂ ಏನು ಮಾತನಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಗ ಆ ಹುಡುಗಿಯೇ ಮೌನವನ್ನು ಮುರಿದು ನೋಡಿ ಮೌನಂ ವಿಭಜ್ಯ ಮೌನವನ್ನು ಮುರಿದು ಶಾಂತಿ ಅವೋಚತ್ ಶಾಂತಿಯು ಹೇಳ್ತಾಳೆ ಶ್ವಃ ಮಮ ಪತ್ಯು ಪ್ರಥಮಂ ವಾರ್ಷಿಕ ಶ್ರಾದ್ಧಂ ವರ್ತದೆ ಅವಳು ಹೇಳ್ತಾಳೆ ನಾಳೆ ನನ್ನ ಗಂಡನವರಾದ ಸುಂದರನ ಪ್ರಥಮಂ ವಾರ್ಷಿಕ ಶ್ರಾದ್ದಂ ವರ್ತದೆ ಮೊದಲನೆಯ ವರ್ಷದ ಶ್ರಾದ್ದ ಅನ್ನುವಂಥದ್ದು ನೆರವೇರುತ್ತೆ ವರ್ಷಾಂತಿಕ ಒಂದು ವರ್ಷ ಕಳೆದಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಿರುವಂತಹ ಶ್ರಾದ್ದದ ಕಾರ್ಯವನ್ನು ನಾಳೆ ಮಾಡ್ತಾ ಇದ್ದೀವಿ ಅಹಮತ್ರ ಸಮಾಯಾತ ಭವತಃ ಆಶಿಷ ಗೃಹೀತು ನಾನು ನಿಮ್ಮ ಬಳಿಗೆ ಬಂದ ಉದ್ದೇಶ ಏನು ಅಂತಂದರೆ ನಿಮ್ಮಲ್ಲಿ ಆಶೀರ್ವಾದವನ್ನು ಬೇಡಲು ಭವತಃ ಆಶಿಷ ಗೃಹೀತು ನಿಮ್ಮ ಬಳಿಯಲ್ಲಿ ಆಶೀರ್ವಾದವನ್ನು ಬೇಡೋದಕ್ಕಾಗಿ ನಾನು ಇಲ್ಲಿ ಬಂದಿದ್ದೀನಿ ಭವಾಂಶ ತಸ್ಯ ಗ್ರಾಮ ಸೇವ ಅಭಿಜನಃ ಕ್ಷೇತ್ರ ಸ್ವಾಮೀಚ ಯಾಕೆ ಅಂತಂದರೆ ನೀವು ಅವನದೇ ಊರಿನವರಾಗಿರುವಂತಹ ಒಬ್ಬರು ದೊಡ್ಡ ವ್ಯಕ್ತಿಗಳು ಹಾಗೆ ಕ್ಷೇತ್ರ ಸ್ವಾಮೀಚ ನೀವು ಒಬ್ಬ ರೈತರಾಗಿರೋದ್ರಿಂದ ನಿಮ್ಮ ಬಳಿಯಲ್ಲಿ ಆಶೀರ್ವಾದವನ್ನು ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ ಅವನು ಅವಳು ಏನು ಮಾಡ್ತಾಳೆ ಈ ಕಥಾ ನಾಯಕನಿಗೆ ಹೇಳ್ತಾಳೆ ಆಶಿಷ ಈ ದೃಶ್ಯನ ಕ್ಷೇತ್ರಸ್ವಾಮಿನ ಅವನಿಗೆ ತನ್ನ ಮೇಲೇ ಅವನಿಗೆ ನಾಚಿಕೆ ಆಗ್ತಾ ಇದೆ ಯಾಕಂದರೆ ಮುಂಬೈಯಂತಹ ಮಹಾನಗರಕ್ಕೆ ಬಂದ ನಂತರದಲ್ಲಿ ಅವನು ತಾನು ಇಂತಹ ಹಳ್ಳಿಯವನು ನಾನೊಬ್ಬ ರೈತ ನಾನೊಬ್ಬ ಜಮೀನ್ದಾರ ಅಂತ ಹೇಳ್ಕೊಳ್ಳೋದಿಲ್ವಂತೆ ಅವನಿಗೆ ನಾಚಿಕೆಯಿಂದ ಹೇಳ್ಕೊಂಡಿರಲಿಲ್ಲ ಇಷ್ಟು ದಿನ ತಾನೊಬ್ಬ ರೈತ ಅಂತಂದರೆ ನನ್ನ ಗೌರವಕ್ಕೆ ಭಂಗ ಬರಬಹುದು ಧಕ್ಕೆ ಆಗ್ಬಹುದು ಅಂದ್ಕೊಂಡು ಅವನು ಯಾರಲ್ಲಿಯೂ ಕೇಳ ಹೇಳಿರಲಿಲ್ಲ ಆದರೆ ಇವತ್ತು ಅವಳು ಇವನೇನೋ ಒಬ್ಬ ದೊಡ್ಡ ವ್ಯಕ್ತಿ ಅಂತ ಗುರುತಿಸ್ತಾ ಇಲ್ಲ ಅವನು ಆ ಊರಿನ ಒಬ್ಬ ರೈತನಾಗಿದ್ದ ತನ್ನ ಗಂಡನ ಊರಿನ ಒಬ್ಬ ರೈತ ಅನ್ನುವಂಥ ಉದ್ದೇಶದಿಂದ ಇವನನ್ನು ಗುರುತಿಸಿಕೊಂಡು ಬಂದು ಅವಳಲ್ಲಿ ಅವಳು ಅವನ ಬಳಿಯಲ್ಲಿ ಆಶೀರ್ವಾದವನ್ನು ಕೇಳ್ತಾ ಇದ್ದಾಳೆ ಹಾಗಾಗಿ ಇವನಿಗೆ ಒಂದು ರೀತಿಯ ನಾಚಿಕೆ ಆಗುತ್ತೆ ಆಶಿಷ ನಾನು ಇವಳಿಗೆ ಆಶೀರ್ವಾದ ಮಾಡುವಷ್ಟು ದೊಡ್ಡ ಮನುಷ್ಯನಾಗಿ ಆಗಿದ್ದೇನೆಯೇ ದುರ್ಹೃದಯೇನ ಕ್ಷೇತ್ರಸ್ವಾಮಿನ ಇಷ್ಟು ಕೆಟ್ಟ ಮನಸ್ಸು ಉಳ್ಳಂತಹ ಈ ಕ್ಷೇತ್ರಸ್ವಾಮಿಯಾಗಿರುವಂತಹ ನಾನು ಇವಳಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಅರ್ಹನಾಗಿದ್ದೇನಾ ಉನ್ನತೋದ್ಯೋಗವಾನ್ ನ ಕ್ಷೇತ್ರಸ್ವಾಮಿ ಚೇತಿ ಯೋ ಅಯ ಮಧ್ಯಾಸ ಮಯಾ ಸರ್ವತ್ರ ಕಾರಿತಃ ಹೇಳಿದೆ ನಾನು ಅವನು ಬಂದಿರುವಂಥವರು ಎಲ್ಲರ ಹತ್ರನೂ ಹೇಳ್ಕೊಂಡಿದ್ದದೆ ನಾನು ದೊಡ್ಡದಾಗಿ ಒಳ್ಳೆಯ ಮುಂಬೈ ನಗರದಲ್ಲಿ ದೊಡ್ಡ ಉದ್ಯೋಗವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೋತಾ ಇದ್ದ ಹೊರತು ನಾನೊಬ್ಬ ಸ್ವಾಮಿ ನಾನೊಬ್ಬ ರೈತ ಅಂತ ಎಲ್ಲಿಯೂ ಕೂಡ ಹೇಳ್ಕೊಂಡಿರಲಿಲ್ಲ ಛಟಿತಿ ಭಗ್ನಃ ಅಭೂತ್ ಆ ನಾನು ಹೇಳ್ಕೊಂಡಿರುವಂತಹ ಇಷ್ಟು ದಿನ ಅವನು ಹೇಳ್ಕೊಂಡು ಇದ್ನೋ ಅದೇನಾಗೋಯ್ತಂತೆ ಒಂದೇ ಕ್ಷಣದಲ್ಲಿ ಮುರಿದು ಹೋಯಿತು ಭಗ್ನವಾಗ್ಬಿಡ್ತು ಇವಳು ನನ್ನನ್ನು ಒಬ್ಬ ರೈತ ಅಂತ ಗುರುತಿಸ್ತಾ ಇದ್ದಾಳೆ ಹೊರತು ಒಬ್ಬ ದೊಡ್ಡ ವ್ಯಕ್ತಿ ಅಂತ ಗುರುತಿಸ್ತಾ ಇಲ್ಲ ಅನ್ನುವಂತಹ ಕಾರಣದಿಂದ ಅವನು ಇಷ್ಟು ದಿನ ಏನು ಹೇಳ್ಕೊಂಡು ಅದು ಭಗ್ನವಾಗಿಬಿಡತ್ತೆ ಅಹಂ ಅಚಿಂತೆಯಂ ಆಗ ಅವನು ವಿಚಾರ ಮಾಡೋದಕ್ಕೆ ಶುರು ಮಾಡ್ತಾನೆ ಸೇಯಂ ಶಾಂತಿ ಅಸ್ಮಾಕಂ ಸಂಸ್ಕೃತೆ ಪ್ರತಿನಿಧಿ ಅಸ್ತಿ ಕಥಂಕಾರಮಿ ಅಹಂ ನ ಸಾ ಖಲು ಸುಸಂಸ್ಕೃತ ಜೀವತಿ ಆಗ ಅವನು ತನ್ನ ಮನಸ್ಸಲ್ಲಿ ವಿಚಾರ ಮಾಡ್ತಾನೆ ಇಲ್ಲಿ ಬಂದಿರುವಂತಹ ಸುಂದರನ ಪತ್ನಿ ಯಾವ ಶಾಂತಿ ಇದ್ದಾಳೋ ಅವಳು ಅಸ್ಮಾಕಂ ಸಂಸ್ಕೃತೆ ಪ್ರತಿನಿಧಿ ಅಸ್ತಿ ಹೇಳ್ತಾ ಇದ್ದೆ ನಾನು ಭಾರತೀಯ ಸಂಸ್ಕೃತಿಯಲ್ಲಿ ಒಮ್ಮೆ ವಿವಾಹ ಆದ ನಂತರದಲ್ಲಿ ಪತಿಯೋ ಅಥವಾ ಪತ್ನಿಯೋ ಮರಣವನ್ನು ಹೊಂದಿದರೆ ದ್ವಿತೀಯಾದಿ ವಿವಾಹಗಳಿಗೆ ಅವಕಾಶ ಇರಲಿಲ್ಲ ಅವರು ತಮ್ಮ ಉಳಿದ ಜೀವನವನ್ನು ಹಾಗೆಯೇ ಕಳಿಬೇಕಿತ್ತು ಇದರಿಂದ ಸಮಾಜದಲ್ಲಿ ಏನೂ ಕೂಡ ಬದಲಾವಣೆ ಆಗಬಾರ್ದು ಏನೂ ತೊಂದರೆಗಳಾಗಬಾರ್ದು ಅನ್ನುವಂತಹ ಯಾವುದೋ ಒಂದು ಕಾರಣವನ್ನು ಇಟ್ಕೊಂಡು ಈ ವ್ಯವಸ್ಥೆಯನ್ನು ಮಾಡಿದರು ಅದನ್ನು ಶಾಂತಿ ಉಳಿಸ್ಕೊಂಡು ಹೋಗ್ತಾ ಇದ್ದಾಳೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡಿದ್ದರೂ ಕೂಡ ಬೇರೆ ಯಾರನ್ನೋ ವಿವಾಹವಾಗದೆ ನಮ್ಮ ನಡ್ಕೊಂಡು ಬರ್ತಾ ಇರುವಂತಹ ಏನು ಸಂಸ್ಕೃತಿ ಇದೆಯೋ ಆ ಸಂಸ್ಕೃತಿಯಂತೆಯೇ ಅವಳು ಹೋಗ್ತಾ ಇದ್ದಾಳೆ ಕಥಂಕಾರಮಪಿ ಅಹಂನ ನಾನು ಆ ರೀತಿಯಲ್ಲಿ ಇಲ್ಲ ಸಾಕಲು ಸುಸಂಸ್ಕೃತ ಜೀವತಿ ಅವಳು ಸುಸಂಸ್ಕೃತವಾಗಿ ಬದುಕ್ತಾ ಇದ್ದಾಳೆ ಯಾವುದೇ ಒಂದು ಮದುವೆ ಆದ ನಂತರದಲ್ಲಿ ಗಂಡ ಸ ತೀರ್ಕೊಂಡಿರೋದ್ರಿಂದ ಸತ್ತಿರೋದ್ರಿಂದ ಬೇರೆ ಯಾವುದೋ ಒಂದು ವಿವಾಹವನ್ನಾಗಿ ಅವಳ ಇಷ್ಟದಂತೆಯೇ ಬದುಕ್ತಾ ಇಲ್ಲ ಸುಸಂಸ್ಕೃತವಾಗಿ ನಮ್ಮ ಸಂಸ್ಕೃತಿ ಏನು ಹೇಳ್ತಾ ಇದೆಯೋ ಅದರಂತೆಯೇ ಬದುಕ್ತಾ ಇದ್ದಾಳೆ ಕಥಂಕಾರಮಿ ಅಹಂನಾ ನಾನು ಈ ರೀತಿಯಲ್ಲಿ ಯಾವುದೋ ಒಂದು ಪರಸ್ತ್ರೀಯ ಕುರಿತಾಗಿ ವಿಚಾರವನ್ನು ಮಾಡಲೇಬಾರ್ದಿತ್ತು ನಮ್ಮ ನನ್ನ ಸಂಸ್ಕೃತಿ ಅದು ಆಗಿರಲಿಲ್ಲ ವಿವಾಹವಾಗುವವರೆಗೂ ಕೂಡ ಬ್ರಹ್ಮಚಾರಿಯಾಗಿರಬೇಕಾಗಿತ್ತು ಆದರೆ ನಾನು ಅವೆಲ್ಲವನ್ನು ಬಿಟ್ಟು ಅಸಂಸ್ಕೃತತೆಯಿಂದ ಇಷ್ಟು ದಿನ ಜೀವಿಸ್ತಾ ಇದ್ದೆ ಅನ್ನೋದಾಗಿ ಅವನಿಗೆ ನಾಚಿಕೆ ನಾಚಿಕೆಯಾಗುತ್ತೆ ರೂಪ್ಯಕಾಂ ಶತಸ್ಯ ಮುದ್ರಾಂ ಏಕಾಂ ಉದ್ಧತ್ಯ ಶಾಂತಿಯೈ ಪ್ರಾಯಚ್ಛಂ ಆಗ ನಮ್ಮ ಕಥಾನಾಯಕ ಏನು ಮಾಡ್ತಾನೆ ಒಂದು ನೂರು ರೂಪಾಯಿಗಳ ಒಂದು ಕಟ್ಟನ್ನು ಮುದ್ರಾಂ ಏಕಾಂ ಉದ್ಧತ್ಯ ಒಂದು ಕಟ್ಟನ್ನು ತೆಗೆದು ಅವಳಿಗೆ ಕೊಡ್ತಾ ಹೇಳ್ತಾನೆ ಶಾಂತಿಯೈ ಪ್ರಾಯಂ ಅವಳಿಗೆ ಕೊಡ್ತಾ ಹೇಳ್ತಾನೆ ಕೃಪಯಾ ಸ್ವೀಕುರು ಶ್ರಾದ್ದ ಕರ್ಮಣೆ ನೀನು ದಯವಿಟ್ಟು ಇದನ್ನು ಸ್ವೀಕರಿಸಬೇಕು ಯಾಕೆ ನಿನ್ನ ನಾಳೆ ಮಾಡುವಂತಹ ನಿನ್ನ ಗಂಡನ ಶ್ರಾದ್ದದ ಕೆಲಸಕ್ಕಾಗಿ ಈ ಹಣವನ್ನು ಮಾಡ್ತಾನೆ ಆ ಹಣವನ್ನು ಕೊಡ್ತಾನೆ ಸುಂದರ ಸುಶೀಲ ಯುವ ಆಸಿತ್ ನಿನ್ನ ಪತಿಯಾಗಿರುವಂತಹ ಸುಂದರ ಅತ್ಯಂತ ಒಳ್ಳೆ ಗುಣವನ್ನು ಹೊಂದಿರುವಂಥವರು ಆಗಿದ್ದನು ನಿನ್ನ ಗಂಡ ಅತ್ಯಂತ ಒಳ್ಳೆಯ ಗುಣವನ್ನು ಹೊಂದಿದ್ದವನು ಆಗಿದ್ದನು ಎಂಬುದಾಗಿ ಅವಳಿಗೆ ಹಣವನ್ನು ಕೊಡೋದಕ್ಕೆ ಹೋಗ್ತಾನೆ ಆಗ ಅವಳು ಹೇಳ್ತಾಳೆ ಭವತಃ ಆಶೀಹಿ ಆಕಾಂಕ್ಷೆಯ ಆಗತ ನ ಖಲು ಧನಾಶಯ ಉಕ್ತವತಿ ಸಾಗವಳು ಅಷ್ಟೇ ಸ್ಪಷ್ಟವಾಗಿ ಅವನಿಗೆ ಹೇಳ್ತಾಳೆ ನಾನು ಬಂದಿರುವಂತಹ ಉದ್ದೇಶ ನಿಮ್ಮ ಬಳಿ ಆಶೀರ್ವಾದವನ್ನು ಪಡೆದುಕೊಂಡು ಹೋಗೋದಕ್ಕೆ ನಿಮ್ಮಿಂದ ಹಣವನ್ನು ತೆಗೆದುಕೊಂಡು ಹೋಗಬೇಕು ಅಂತ ನಾನು ಬಂದಿಲ್ಲ ಕೇವಲ ನಿಮ್ಮ ಆಶೀರ್ವಾದಕ್ಕಾಗಿ ಮಾತ್ರ ನಾನು ಬಂದಿದ್ದೀನಿ ಅಹಂಭವತಃ ಆಶೀಹಿ ಆಕಾಂಕ್ಷೆಯ ಆಶೀರ್ವಾದಕ್ಕೋಸ್ಕರ ಮಾತ್ರ ನಾನು ಬಂದಿದ್ದೀನಿ ನ ಖಲು ಧನಾಶಯ ಹಣದ ಆಸೆಯಿಂದ ನಾನು ನಿಮ್ಮ ಬಳಿಗೆ ಬಂದಿಲ್ಲ ಉಕ್ತವತಿ ಸಾ ಶಾಂತಿ ಧನಂ ನ ಸ್ವೀಚಕಾರ ಅವಳು ಆ ಹಣವನ್ನು ಸ್ವೀಕರಿಸೋದಿಲ್ಲ ಮಾಂ ಪ್ರಣಮ್ಯ ಕಾರ್ಯಾಲಯ ಪ್ರಕೋಷ್ಠಾತ್ ಬಹಿ ನಿರಗಚ್ಚತ್ ಅವಳು ಹಣವನ್ನು ಸ್ವೀಕರಿಸದೆ ಮಾಂ ಪ್ರಣಮ್ಯ ನನಗೆ ನಮಸ್ಕಾರವನ್ನು ಮಾಡಿ ಮಾಡ್ತಾಳೆ ಕಾರ್ಯಾಲಯ ಪ್ರಕೋಷ್ಠಾತ್ ಬಹಿ ನಿರಗಚ್ಚತ್ ತಾನು ಯಾವ ಕಾರ್ಯಾಲಯದ ಕೊಠಡಿಯಲ್ಲಿ ಕುಳಿತುಕೊಂಡು ಮಾತನ್ನು ಆಡ್ತಾ ಇದ್ದೋ ಆ ಕೊಠಡಿಯನ್ನು ಏನು ಮಾಡ್ತಾಳೆ ನಿರಗಚ್ಚತ್ ಹೊರಗೆ ಹೋಗ್ತಾಳೆ ಅಹಂ ತಸ್ಯಾಹ ವಿಷಯ ಅಧಿಕಂ ಜ್ಞಾತು ಅಭಿಲಷಿತವಾನ್ ನಮ್ಮ ಕಥಾನಾಯಕನಿಗೆ ಅವಳ ಕುರಿತಾಗಿ ಇನ್ನೂ ಹೆಚ್ಚು ತಿಳ್ಕೊಳ್ಳುವಂತಹ ಆಸೆ ಇತ್ತು ಈಗ ಏನು ಮಾಡ್ತಾ ಇದ್ದಾಳೆ ಯಾರ ಬಳಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾಳೆ ಎಷ್ಟು ಉಳಿಗೆ ಸಂಬಳ ಸಿಗುತ್ತೆ ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾಳೆ ಇವೆಲ್ಲವನ್ನು ತಿಳ್ಕೊಳ್ಳುವಂತಹ ಇಚ್ಛೆ ತುಂಬ ಇತ್ತು ಪರ ಅವಕಾಶಂ ನಾಯತ್ ಅವಳು ಅವನಿಗೆ ಯಾವುದೇ ಅವಕಾಶವನ್ನು ನೀಡದೆ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ವಸ್ತು ತಸ್ತು ನಿತರಾಂ ಕೃತಜ್ಞ ಈಗ ಈ ಕಥಾ ನಾಯಕನಿಗೆ ಅವಳ ಬಗ್ಗೆ ವಿಶೇಷವಾಗಿರುವಂತಹ ಗೌರವ ಆಗುತ್ತೆ ಅವಳು ಹೇಳ್ತಾ ಇದ್ದಾನೆ ನಾನು ಅವಳಿಗೆ ತುಂಬ ಕೃತಜ್ಞನಾಗಿರ್ತೀನಿ ಅವಳು ನನಗೆ ಬಹಳಷ್ಟು ಉಪಕಾರವನ್ನು ಮಾಡಿದ್ದಾಳೆ ನಾನು ಸದಾ ಕಾಲ ಅವಳಿಗೆ ಕೃತಜ್ಞನಾಗಿರಬೇಕು ಯಾಕೆ ಅಂತ ಹೇಳ್ತಾನೆ ಅವನು ಸಾಕಲು ಮೇ ಹೃದಯಾತ್ ಗೆಲ್ವಿಷ್ ಏಕಂ ನಿರ್ಮೂಲಿತವತಿ ಮಾಡಿದಾಳೆ ನನ್ನ ಮನಸ್ಸಿನೊಳಗೆ ಇದ್ದಂತಹ ಒಂದು ಕೆಟ್ಟ ಭಾವನೆಯನ್ನು ತೆಗೆದುಹಾಕಿದ್ದಾಳೆ ನಾನು ಹೇಗೆ ಬದುಕಬೇಕಿತ್ತು ಅನ್ನೋದನ್ನು ಅವಳು ತೋರಿಸಿಕೊಟ್ಟು ಹೋಗಿದ್ದಾಳೆ ಯಾವುದೋ ಒಂದು ಬೇರೆಯ ತರುಣಿಯ ವಿಷಯದಲ್ಲಿ ನನ್ನ ಮನಸ್ಸಿನಲ್ಲಿ ಆ ರೀತಿಯ ಭಾವನೆಗಳು ಬರಬಾರದು ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೋಬೇಕು ಸಂಪೂರ್ಣವಾಗಿ ತಿಳಿದುಕೊಂಡ ನಂತರದಲ್ಲಿ ಯಾವುದೋ ಒಂದು ಹುಡುಗಿಯ ಬಗ್ಗೆ ನಿನ್ನ ಭಾವನೆ ಇರಬೇಕಿತ್ತು ಎನ್ನುವುದಾಗಿ ಎಲ್ಲ ವಿಷಯವನ್ನು ಅವಳು ನನಗೆ ತಿಳಿಸಿ ಹೋಗಿದ್ದಾಳೆ ಆದ್ದರಿಂದ ನಾನು ಅವಳಿಗೆ ಕೃತಜ್ಞನಾಗಿರಬೇಕು ಎಂಬುದಾಗಿ ಅವನು ಅನ್ಕೋತಾನೆ ಇದಾನಿ ಏಷಾ ಸಾ ನ ಸಾ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ಈಗ ಇಲ್ಲಿ ಎರಡು ಮುಖಗಳ ಪರಿಚಯ ಆಗಿದೆ ಅವಳದು ಒಂದು ಅವಳು ಯಾರು ಏನು ಅಂತ ಗೊತ್ತಾಗೋದಕ್ಕಿಂತ ಪೂರ್ವದಲ್ಲಿರುವಂತಹ ಅವಳು ಇನ್ನೊಂದು ಅವಳು ಯಾರು ಏನು ಅಂತ ಗೊತ್ತಾದ ನಂತರದಲ್ಲಿ ಇರುವಂತಹ ಒಬ್ಬಳು ಈಗ ಕಥಾನಾಯಕ ಒಬ್ಬನಾಗಿರೋದ್ರಿಂದ ಅವಳು ಯಾರು ಅಂತ ಗೊತ್ತಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇರುವಂತಹ ಸ ಅವಳು ಬೇರೆ ಈಗ ಗೊತ್ತಾದ ನಂತರದಲ್ಲಿ ಆ ಸ ಬೇರೆ ನೋಡಿ ಇದಾನಿ ಏಷಾ ಸ ಈಗ ಅವಳಿಗೆ ಅವನಿಗೆ ಅರ್ಥ ಆಯಿತು ಅವಳು ಯಾರು ಹೇಗೆ ಬದುಕ್ತಾ ಇದ್ದಾಳೆ ಅನ್ನುವಂಥದ್ದು ಅವನಿಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ನ ಸಾ ಹಿಂದೆ ನಾನು ಅವಳ ಕುರಿತಾಗಿ ಏನು ವಿಚಾರ ಮಾಡ್ತಾ ಇದ್ನೋ ಅವಳಲ್ಲ ಹೀಗೆ ಈ ಸುಂದರವಾಗಿರುವಂತಹ ಒಂದು ಕಥೆಯನ್ನು ನಿಮಗೆ ನಿರೂಪಿಸಿದ್ದಾರೆ ಇಲ್ಲಿ ಒಂದು ಭಾರತೀಯ ಸಂಸ್ಕೃತಿ ಒಂದು ತರುಣ ಹಾಗೆ ತರುಣಿ ಹೇಗೆ ಬದುಕಬೇಕು ಯಾವ ರೀತಿಯಲ್ಲಿ ಬದುಕಬಾರದು ಅನ್ನುವಂತಹ ಕೆಲವೊಂದಿಷ್ಟು ವಿಷಯವನ್ನು ಅತ್ಯಂತ ಸುಂದರವಾಗಿ ನಿರೂಪಿಸಿದ್ದಾರೆ ನಾವು ಅಷ್ಟೇ ಈ ರೀತಿಯಾಗಿರುವಂತಹ ಕಥೆಗಳನ್ನು ಹೆಚ್ಚು ಹೆಚ್ಚು ಓದಬೇಕು ನಮಗೆ ಇಂಗ್ಲೀಷ್ ಮತ್ತು ಸಂಸ್ಕೃತ ಎರಡೂ ಭಾಷೆಯ ಮೇಲೆ ಯಾರಿಗೆ ಅಧಿಕವಾಗಿರುವಂತಹ ಜ್ಞಾನ ಇರುತ್ತೋ ಅವರು ಮೂಲ ಇಂಗ್ಲೀಷ್ ಭಾಷೆಯ ಕಥೆಯನ್ನು ಕೂಡ ಓದಬೇಕು ಹಾಗೆ ಅದನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದ ನಂತರದಲ್ಲಿ ಅದು ಹೇಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕು ಮುಂದಿನ ತರಗತಿಗಳಲ್ಲಿ ನಾವು ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಅಭ್ಯಾಸವನ್ನು ನೋಡ್ತಾ ಹೋಗೋಣ ಧನ್ಯವಾದಗಳು